ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪ್ಲೋರ್ ವಿತ್ ಕನ್ನಡ ಟಿ ಚಾನಲ್ಗೆ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರುವಂಥ ಪ್ಲೇಸ್ ಬಂದುಬಿಟ್ಟು ಮೊಹಾಲೆ ಡ್ಯಾಮ್ ಅಂತ. ಸೊ ಇಲ್ಲಿರುವಂತಹ ಒನ್ ಆಫ್ ದಿ ಡ್ಯಾಮ್ ಇದು. ಸೊ ಇದು ಬಂದುಬಿಟ್ಟು ಎಕ್ಸಾಕ್ಟ್ಲಿ 20 ವರ್ಷದಿಂದ ಕಟ್ಟಿರೋಂಥದ್ದು. 2003 ಈ ಡ್ಯಾಮ್ ಫಿನಿಷ್ ಮಾಡಿದ್ದಾರೆ. ಸೊ ಆ ಡ್ಯಾಮಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡು ಹೋಗ್ಬೇಕಾದ್ರೆ ನೋಡಿದ್ದು ವ್ಯೂ ಹೇಗಿದೆ ಅಂತ. ಸೊ ಒಂದು ಕಡೆ ಮಳೆ ಬರ್ತಾಯಿದೆ, ಒಂದು ಕಡೆ ಬಿಸಿಲಿದೆ, ಒಂದು ಪ್ಲೇಸಲ್ಲಿ ಫುಲ್ ಹೆವಿ ರೈನ್ ಬೀಳ್ತಾ ಇರುವಂತಹ ಜಾಗ, ಇನ್ನೊಂದು ಕಡೆ ಬಂದುಬಿಟ್ಟು ಬಿಸಿಲು ಸೂಪರಾಗಿದೆ ವೆದರು. ನಾವು ಹೋಗ್ತಾ ಇರ್ಬೇಕಂದ್ರೆ ಸಕ್ಕತ್ತಾಗಿರುತ್ತೆ. ಮತ್ತೊಬ್ಬರು ಇಲ್ಲಿ ಮೌಂಟೇನ್ಸ್ ಇರೋದ್ರಿಂದ ಈ ಥರನೇ ಕ್ಲೈಮೇಟ್ ಅನ್ಕಂಡೀಷನಲ್ ಆಗಿರುತ್ತೆ. ನೀವು ನೋಡ್ಬೋದು ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಮಳೆ ಬರ್ತಾಯಿರುತ್ತೆ, ಒಂದು ಕಡೆ ಬಿಸಿಲಿರುತ್ತೆ, ಒಂದು ಕಡೆ ಸಿಕ್ಕಾಪಟ್ಟೆ ಚಳಿ. ನೀವು ನೋಡ್ಬೋದು ಇವಾಗ ನಮ್ಮ ವೆದರ್ ಹೇಗಿದೆ ಅಂದರೆ ಸಿಕ್ಕಾಪಟ್ಟೆ ಚಳಿ. ಒಂದು ನಾನು ಹೋಗ್ಬೇಕಾದ್ರೆ 5 ಇದೆ. ಸೊ ಇದು ಮಠ ಮಠ ಮಧ್ಯಾಹ್ನ ಒಂದು ಗಂಟೆ ಆಗಿದೆ. ಸೊ ಮಳೆ ಬರುವಂತಹ ಸಿಚುವೇಶನ್ ಇರೋದ್ರಿಂದ, ಸೊ ನೋಡಿ ಈ ರೋಡಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಲ್ಲಿ ಮಳೆ ಬಂದಿದೆ. ಅಲ್ಲಲ್ಲಲ್ಲಿ ನೀವು ಮಳೆ ಇರೋಲ್ಲ. ಸೊ ಆ ಥರ ಇರುತ್ತೆ. ಆ ಟೆಂಪ್ರೇಚರ್ ಮಾತ್ರ ಸಖತ್ ಕೋಲ್ಡಾಗಿರುತ್ತೆ. ನಾನು ಈ ಪ್ಲೇಸ್ನ ಬಂದುಬಿಟ್ಟು ಲೆಸೊಥೋನ ಬಂದುಬಿಟ್ಟು ಸ್ವಿಝರ್ಲ್ಯಾಂಡ್ ಥರನೇ ಅಂತ ನನಗನ್ಸುತ್ತೆ. ಅಷ್ಟು ಕ್ಲೈಮೇಟ್ ವೇರಿ ಆಗಿರುತ್ತೆ. ಕ್ಲೈಮೇಟ್ ವೈಸ್ ನಾನು ಹೇಳ್ತಾ ಇರೋದು ಅಷ್ಟು ಡಿಫ್ರೆಂಟ್, ಅಷ್ಟು ಚೆನ್ನಾಗೂ ಇರುತ್ತೆ. ಆ್ಯಕ್ಚುಲಿ ವಿಂಟರಲ್ಲಿ ಫುಲ್ ಡ್ರೈ ಆಗಿರುತ್ತೆ, ಸಮ್ಮರಲ್ಲಿ ಫುಲ್ ಗ್ರೀನರಿ ಆಗಿರುತ್ತೆ. ಸೊ ನೋಡಿ ಯಾವ ಥರ ಆ್ಯಟಿಟ್ಯೂಡ್ ಚೇಂಜ್ ಆಗ್ತಾ ಇರುತ್ತೆ ಅಂದರೆ ಮೈ ಗಾಡ್, ಇಟ್ ಈಸ್ ವೆರಿ ಬ್ಯೂಟಿಫುಲ್. ಎಲ್ಲಿ ನೋಡಿದ್ರು ಮೌಂಟೇನ್ಸು, ಎಲ್ಲಿ ನೋಡಿದ್ರು ಮೌಂಟೇನ್ಸು. ನೋಡಿ ಬರೀ ಮೌಂಟೇನ್ಸೇ ಇದೆ. ವ್ಯೂ ನೋಡ್ಕೊತಾ ಇರಿ. ಆಮೇಲೆ ಇಲ್ಲಿ ಗಮನಿಸಿ, ಇಲ್ಲಿ ಅಷ್ಟೊಂದು ವೆಹಿಕಲ್ಸ್ ಏನೂ ಬರಲ್ಲ. ಯಾವಾಗೋ ಒಂದೊಂದು ವೆಹಿಕಲ್ ಬರ್ತವೆ ಅಷ್ಟೇ, ಬಿಟ್ಟರೆ ಜಾಸ್ತಿ ವೆಹಿಕಲ್ಸ್ ನಾವು ಕಾಣಲಿಕ್ಕೆ ಆಗಲ್ಲ. ಸೊ ಅದಾದಮೇಲೆ ಸುಮ್ಮನೆ ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ. ಸೊ ನನಗೆ ವ್ಯೂ ತುಂಬ ಇಷ್ಟ ಆಯಿತು. ಆಮೇಲೆ ನೀರು ಹರಿತಾ ಇರೋದು ನಾನು ನೋಡಬೇಕು ಅನಿಸಿ, ಸೊ ಹೋಗ್ತಾ ಇದ್ದೀನಿ ನಡ್ಕೊಂಡು. ಸೊ ನೋಡಿ ಇಲ್ಲಿ ಏನಾದರೂ ಪ್ರಾಣಿ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಏನು ಭಯನೇ ಇರಲ್ಲ. ಬಿಕಾಸ್ ಆ ಥರ ಪ್ರಾಣಿಗೆ ಏನು ಇರಲ್ಲ, ಬಿಕಾಸ್ ಆಫ್ ಸೋ ಮಚ್ ಕೋಲ್ಡ್ ಇರೋದ್ರಿಂದ. ಈವನ್ ಸ್ನೇಕ್ಸು ಆ ಥರ ನಾವು ಜಾಸ್ತಿ ಕಾಣಲಿಕ್ಕೆ ಆಗಲ್ಲ ವೆದರ್ ಈ ಥರ ಇರೋದ್ರಿಂದ. ಬರೀ ಸಣ್ಣ ಏನು ನಾನು ಜಾಸ್ತಿ ನೋಡಿಲ್ಲ, ಬಟ್ ಸ್ಪೈಡರ್ಸ್ ತುಂಬಾ ಇರುತ್ತೆ. ಯಪ್ಪ ಕೋಲ್ಡ್ ಹೆಂಗಿದೆ ಅಂದರೆ ಇಲ್ಲಿ -degree ಇರುತ್ತೆ. ಇದು ತುಂಬ ಹಿಂಸಿ ಆಗಿರೋದ್ರಿಂದ -degree ಇರುತ್ತೆ. ಇಲ್ಲೆಲ್ಲ ಸ್ನೋ ಬರುತ್ತೆ. ಇನ್ನೂ ಒಂದು 2 ಆದಮೇಲೆ ಇಲ್ಲಿ ಸ್ನೋ ಬರುತ್ತೆ ಫುಲ್. ಆಮೇಲೆ ನೀವೇನು ಕಾಣಲಿಕ್ಕೆ ಆಗಲ್ಲ, ಗ್ರೀನ್ ಗ್ರೀನು ಫುಲ್ ಸ್ನೋ ಇರುತ್ತೆ. ಸೊ ಅದರಿಂದನೇ ಅವರು ಡ್ಯಾಮ್ನೆಲ್ಲ ಕಟ್ಟಿರೋದು. ಸೊ ಸ್ನೋ ಬಂದಾಗ ಮೌಂಟೇನ್ಸಿಂದ ಇಳಿದು ಆ ವಾಟರೆಲ್ಲ ಆಗುತ್ತೆ. ಸೊ ಆ ವಾಟರ್ನ ಅವ್ರು ಏನು ಮಾಡ್ತಾರೆ ಅಂದರೆ ಸೌತ್ ಆಫ್ರಿಕಾಗೆ ಮೋಸ್ಟ್ ಪ್ರಾಬಬ್ಲಿ ವಾಟರ್ಗಿಂದ ಹೋಗುತ್ತೆ. ಸೊ ನೋಡಿ ಇಲ್ಲಿಂದ ಕಾಣಿಸ್ತಾ ಇದೆ ಡ್ಯಾಮು. ಫುಲ್ ಮೌಂಟೇನ್ಸ್ ಮಧ್ಯೆ ಇರುವಂತಹ ಒಂದು ಡ್ಯಾಮ್ ಇದು. ಸುತ್ತಲೂ ನೋಡಿ ಹೇಗೆ ಕಾಣಿಸ್ತಾ ಇದೆ ಮೌಂಟೇನ್ಸ್ ಅಂತ. ಸೊ ನೋಡೋಕ್ಕೆ ಒಂಥರ ಪೀಸ್ಫುಲ್ ಆಗಿದೆ. ನಮ್ಮ ಊರ ಥರ ಒಂದು ಮರ ಕೂಡ
ಕಾರಣಕ್ಕೆ ನಿಮಗೆ ಸಿಗೋದೇ ಇಲ್ಲ. ಚಾಲೆಂಜ್ ಮಾಡ್ತೀನಿ, ಒಂದು ಮರನೂ ಇರಲ್ಲ. ಸುಮ್ಮನೆ ಚಿಕ್ಕ 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 ಗಿಡ ಇರುತ್ತೆ ಅಷ್ಟೇ ಬಿಟ್ಟರೆ ನಮ್ಮೂರ ಥರ ಏನು ಒಂದು ದೊಡ್ಡ ದೊಡ್ಡ ಮರ ಇರುತ್ತೆ, ಹೋಗಿ ನೆಲ್ಲಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ, ಚಾನ್ಸೇ ಇಲ್ಲ. ಥಂಡಿ ಅಷ್ಟಿರೋದ್ರಿಂದ ನಮಗೆ ಎಲ್ಲ ಕಡೆಯೂ ಥಂಡಿ ಇದ್ದೇ ಇರುತ್ತೆ. ಸೊ ಆಯಾಸವೂ ಅನಿಸಲ್ಲ ಈ ಕಂಟ್ರಿಯಲ್ಲಿ. ಸೊ ಆ ಥರ ಇರುತ್ತೆ. ಸೊ ನೋಡಿ ಹೇಗಿದೆ ಅಂತ ಮೌಂಟೇನ್ಸು. ಇವಾಗ ನಿಯರ್ ಬೈ ಬಂದಾಯಿತು, ತಿರ್ಕೊತ ಇದ್ರಿ ಡ್ಯಾಮ್ಗೆ. ಸೊ ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. ಸೊ ತಿರ್ಕೊಂಡು ಹೋಗ್ತಾಯಿದ್ದೀರಿ. ಸೊ ಇಲ್ಲಿ ಬಂದುಬಿಟ್ಟು ಆ್ಯಕ್ಚುಲಿ ಇನ್ಫಾರ್ಮೇಷನ್ ಸೆಂಟರ್ ಅಂತಿರುತ್ತೆ, ಮತ್ತು ಆ ಡ್ಯಾಮ್ಗೆ ಹೋಗೋ ಮುಂಚೆ ಅಲ್ಲಿ ಸ್ವಲ್ಪ ಪೇ ಮಾಡಿದರೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತಲೇ ಅವ್ರು ಬರ್ತಾರೆ. ಸೊ ನೋಡೋಣ ಇನ್ಫಾರ್ಮೇಷನ್ ರೂಮ್ಗೆ ಹೋಗಿ ಇದ್ದಾರ ಅಂತ. ಆ್ಯಕ್ಚುಲಿ ನಾವು ಇಲ್ಲಿ ರೀಚ್ ಆಗೋಷ್ಟಿಗೆ ಇವಾಗ 3 ಆಗಿದೆ. ಆ್ಯಂಡ್ ಇದು ಲಾಂಗ್ ವೀಕೆಂಡ್ ಇದೆ, 4 ಡೇಸ್ ಹಾಲಿಡೇ. ಸೊ ನೋಡೋಣ ಸಿಗ್ತಾರ ಅಂತ. ಎಷ್ಟು ಕಿವಿ ಎಲ್ಲ ಮುಚ್ಕೊಳುತ್ತೆ ತಗೊಳುತ್ತೆ, ಬಿಕಾಸ್ ಇಲ್ಲಿಂದು ವೇರಿಯೇಷನ್ ವೆದರ್ ಅಷ್ಟು ಚೇಂಜ್ ಆಗ್ತಾನೇ ಇರುತ್ತೆ. ಆ್ಯಂಡ್ ವೆರಿ ಸ್ಲೋಪ್ಸ್, ಸ್ಲೋಪ್ ತುಂಬಾ ಇರುತ್ತೆ. ಹಂಗೆ ಹಿಂಗೆ ಹಿಂಗೆ ಹಂಗೆ ಯಪ್ಪ ರೋಡು ತುಂಬಾ ಭಯ ಭಯ. ನನಗಂತೂ ಒಂದೊಂದು ವೇವ್ ತುಂಬಾ ಭಯ ಅನಿಸ್ತಾ ಇರುತ್ತೆ, ಅಷ್ಟು ಕ್ರಾಸು. ಆ ಕಡೆಯಿಂದ ಏನಾದರೂ ಬೇಗ ಏನಾದರೂ ಅಪೋಸಿಟ್ ಬಂದರೆ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗಿ ಫುಲ್ ಬ್ರೇಕ್ ಆಗಿರುತ್ತೆ. ಸೈಡಲ್ಲಿರುತ್ತಲ್ಲ ಅದೆಲ್ಲ. ಇಟ್ಸ್ ಗುಡ್ ನೋಡಿ, ಇದೊಂದು ವಿಲೇಜ್. ಇವ್ರ ವಿಲೇಜ್ ಅಂದರೆ ನಮ್ಮೂರ ಥರ ತುಂಬ ಮನೆ ಇರಲ್ಲ, ಅಲ್ಲಲ್ಲಲ್ಲಲ್ಲ ಒಂದು ಮನೆ, ಅದನ್ನೇ ಅವ್ರ ವಿಲೇಜ್ ಅಂತ ಹೇಳ್ತಾರೆ. ಸೊ ಈ ಚಳಿಗೆ ಹೇಗಿರ್ತಾರೋ ಏನೋ ಈ ಮೌಂಟೇನ್ಸಲ್ಲಿ, ಬಟ್ ಅವರು ಅಂದ್ಕೊತೀನಿ. ಬಟ್ ಅವ್ರಿಗೆ ಇದು ಪ್ರಾಕ್ಟೀಸ್ ಆಗಿರೋದ್ರಿಂದ ಅವ್ರಿಗೇನು ಅನಿಸಲ್ಲ. ಸೊ ಒಂದು ಹುಡುಗರಾಗಿದ್ರೆ ಒಂದು ದಪ್ಪ ಬ್ಲ್ಯಾಂಕೆಟ್ ಥರ ಹೊಚ್ಕೊಂಡಿರ್ತಾರೆ, ಹುಡುಗಿರಾದರೆ ದಪ್ಪ ಟವಲ್ನ ಅವ್ರ ಸೊಂಟಕ್ಕೆ ಕಟ್ಕೊಂಡಿರ್ತಾರೆ ಇಲ್ಲಿನವರು ಚಳಿಗೆ ಅವಾಯ್ಡ್ ಮಾಡಲಿಕ್ಕೆ. ಸೊ ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೆನ್ಸಿಂಗ್ ಎಲ್ಲ ಹೆಂಗೆ ಹಾಕಿದ್ದಾರೆ ಅಂತ. ಮೋಸ್ಟ್ ಪ್ರಾಬಬಲಿ ಈ ಕಂಟ್ರಿಯಲ್ಲಿ ಔಟ್ಸ್ಕರ್ಟ್ಸಲ್ಲಿರುವಂತಹ ಒಂದು ವಿಲೇಜಸ್ಗೆ ಪವರ್ ಇನ್ನ ಸಪ್ಲೈ ಇಲ್ಲ. ಸೊ ನೋಡಿ ಈ ಥರ ದೊಡ್ಡ ದಪ್ಪ ದಪ್ಪ ಬ್ಲ್ಯಾಂಕೆಟ್ಸ್ ಹಾಕ್ಕೊಂಡಿರ್ತಾರೆ. ಸೊ ಟ್ರಾನ್ಸ್ಪೋರ್ಟೇಷನ್ಗೆ ಅನಿಮಲ್ಸ್ನ ಯೂಸ್ ಮಾಡೇ ಮಾಡ್ತಾರೆ ಇಲ್ಲಿ. ಸೊ ನೋಡಿ ಒಂದು ವೆಹಿಕಲ್ ಸತ ನಿಮ್ಗೆ ಕಾಣಲಿಕ್ಕೆ ಸಿಗೋದೇ ಇಲ್ಲ, ಬಿಕಾಸ್ ಪಾಪ್ಯುಲೇಷನ್ ಕೂಡ ಅಷ್ಟೇ ಕಡಿಮೆ ಇರೋದ್ರಿಂದ ನಮ್ಗೆ ಹಂಗಾಗ್ತಾ ಇದೆ, ಆ ಥರ ಇರುತ್ತೆ. ನೋಡಿ ರೀಚ್ ಆಗ್ತಾ ಇದ್ದೀರಿ ನಾವು. ಇದು ಬಂದುಬಿಟ್ಟು ನೋಡಿ ಎಂಟ್ರೆನ್ಸು. ಸೊ ಇವತ್ತಿನ ಎಪಿಸೋಡು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಡ್ಯಾಮ್ ಹೇಗಿದೆ, ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನಾನು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.